ಗೆಳೆಯರೇ, ನೀವು ಕಲ್ಲಿನ ಮಣ್ಣಿನ ಮತ್ತು ಲೋಹಗಳಿಂದ ತಯಾರಿಸಿರುವ ದೇವರ ಮೂರ್ತಿಗಳನ್ನು ಸಾಮಾನ್ಯವಾಗಿ ನೋಡುತ್ತೀರಾ. ಆದರೆ ಮರದಿಂದ ಕೆತ್ತಲಾದ ದೇವರ ನೂರಾರು ಮೂರ್ತಿಗಳನ್ನು ಅದು ಒಂದೆಡೆ ನೋಡಿರುವುದು ತೀರಾ ಅಪರೂಪ. ಸಂಪೂರ್ಣವಾಗಿ ಮರದಿಂದಲೇ ನಿರ್ಮಿಸಲಾದ ಸುಮಾರು 170ಕ್ಕೂ ಹೆಚ್ಚು ದೇವರ ವಿಗ್ರಹಗಳನ್ನು ಅದು ಒಂದೇ ದೇವಾಲಯದಲ್ಲಿ ನೋಡಬಹುದಾದ ನಿಮ್ಮನ್ನು ಅಚ್ಚರಿಗೊಳಿಸುವ ಧಾರ್ಮಿಕ ತಾಣವೊಂದರ ಬಗ್ಗೆ ನಾವಿಲ್ಲಿ ಮಾಹಿತಿ ನೀಡುತ್ತಿದ್ದೇವೆ. ಅದನ್ನು ತಿಳಿಯುವ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಆಗಿ ಗೆಳೆಯರೆ. ಉಡುಪಿಯಿಂದ ಕೇವಲ 28 ಕಿಲೋಮೀಟರ್ ದೂರದಲ್ಲಿರುವ ಈ ತಾಣದಲ್ಲಿ ನಂದಿಕೇಶ್ವರ ದೇವಾಲಯವಿದೆ. ಇಲ್ಲಿ ತುಳುನಾಡಿನ ದೈವಗಳ 120ಕ್ಕೂ ಹೆಚ್ಚು ಮರದಿಂದ ಕೆತ್ತಲ್ಪಟ್ಟ ವಿವಿಧ ಮೂರ್ತಿಗಳನ್ನು ನಾವು ನೋಡಬಹುದು. ಈ ದೇವಾಲಯದ ತುಂಬೆಲ್ಲ ಎಲ್ಲಿ ನೋಡಿದರೆ ಅಲ್ಲಿ 60 ಸೆಂಟಿಮೀಟರ್ನಿಂದ 600 ಸೆಂಟಿಮೀಟರ್ ಎತ್ತರದ ಬಣ್ಣ ಬಣ್ಣದ ವಿವಿಧ ರೂಪಗಳ ದೈವಗಳ ಮೂರ್ತಿಗಳು ಕಂಡುಬರುತ್ತವೆ. ಕೋರೆಹಲ್ಲು, ಜನಿವಾರ, ಅಡ್ಡನಾಮ, ತಲೆ ಮೇಲೆ ಕಿರೀಟ ಮತ್ತು ಟೋಪಿಗಳು ಬಹುತೇಕ ಹಲವು ವಿಗ್ರಹಗಳಲ್ಲಿ ಕೆತ್ತಲಾಗಿದೆ. ನಂದಿ, ವರಾಹ, ವೈಷ್ಣವಿ, ಚಾಮುಂಡಿ, ಇಂದ್ರಾಣಿ, ಸಪ್ತಮಾತೃಕಿಯರು, ವೀರಭದ್ರ ಮುಂತಾದ ಮರದ ಮೂರ್ತಿಗಳು ಇಲ್ಲಿದ್ದು ಭಕ್ತರ ಮನ ಗೆಲ್ಲುತ್ತಿವೆ. ಅನೇಕ ಪ್ರಾಣಿಗಳ ಮೂರ್ತಿಗಳು ಇಲ್ಲಿ ಕಂಡುಬರುತ್ತವೆ. ಇಲ್ಲಿನ ಮರದ ಮೂರ್ತಿಗಳು ವಿವಿಧ ಬಣ್ಣಗಳಿಂದ ಆಸ್ತಿಕರನ್ನು ಬೆರಗುಗೊಳಿಸುತ್ತವೆ. ಸ್ಥಳ ಪುರಾಣದ ಪ್ರಕಾರ ಈ ತಾಣ ಹಿಂದಿನ ಕಾಲದಲ್ಲಿ ಜಂಬುಕೇಶ್ವರ ಋಷಿಗಳ ಆಶ್ರಮವಾಗಿತ್ತಂತೆ. ಇಲ್ಲಿ ಯಜ್ಞಯಾಗಾದಿಗಳು ನಡೆಯುತ್ತಿದ್ದವಂತೆ. ಗ್ರಾಮದ 10 ಊರುಗಳನ್ನು ಕಾಯುವ ನಂದಿಕೇಶ್ವರ ನಂಬಿದ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಶಕ್ತಿ ಹೊಂದಿದ್ದಾನೆಂದು ಈ ಭಾಗದ ಜನರ ಅಭಿಪ್ರಾಯವಾಗಿದೆ. ಇಂತಹ ವಿಶೇಷ ಮರದ ಮೂರ್ತಿಗಳನ್ನು ಹೊಂದಿರುವ ನಂದಿಕೇಶ್ವರ ದೇವಾಲಯವಿರುವುದು ಉಡುಪಿಯಿಂದ ಕೇವಲ 28 ಕಿಲೋಮೀಟರ್ ದೂರ ಮತ್ತು ಬಾರಕೂರಿನಿಂದ 8 ಕಿಲೋಮೀಟರ್ ದೂರದ ಉತ್ತರಕ್ಕಿರುವ ಮೆಕ್ಕೆಕಟ್ಟು ಎಂಬ ಊರಿನಲ್ಲಿ ನಾವು ಇಂತಹ ಅಚ್ಚರಿಗೊಳಿಸುವ ದೇವಾಲಯವನ್ನು ಕಾಣಬಹುದು. ಹಿಂದಿನ ಕಾಲದಲ್ಲಿ ಋಷಿಗಳು ಯಜ್ಞಯಾಗಾದಿಗಳನ್ನು ಈ ಸ್ಥಳದಲ್ಲಿ ಮಾಡಿ ಕೊನೆಗೆ ಬಲಿ ನೀಡಲು ಮೇಕೆಗಳನ್ನು ಈ ಜಾಗದಲ್ಲಿ ಕಟ್ಟುತ್ತಿದ್ದಂತೆ. ಹಾಗಾಗಿ ಈ ಗ್ರಾಮವನ್ನು ಮೆಕ್ಕೆಕಟ್ಟು ಎಂದು ಕರೆಯಲಾಗುತ್ತಿದೆ ಎಂಬ ಪ್ರತೀತಿ ಇದೆ. ಈ ಊರಿನಿಂದ ಕೇವಲ 1 ಕಿಲೋಮೀಟರ್ ದೂರದ ಜಂಬೂರಿ ಎಂಬಲ್ಲಿ ಪಾಳುಬಿದ್ದ ಶಿವನ ದೇವಾಲಯವಿದೆ. ಇದರ ಗರ್ಭಗುಡಿಗೆ ಪ್ರವೇಶಿಸಿದರೆ ಯುದ್ಧದ ರಣರಂಗಕ್ಕೆ ಕಾಲಿಟ್ಟ ಅನುಭವವಾಗುತ್ತದೆ. ಇಲ್ಲಿಯೂ ಸಹ ಅನೇಕ ಮರದ ಮೂರ್ತಿಗಳನ್ನು ನೋಡಬಹುದು. ಗೆಳೆಯರೇ, ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮತ್ತೊಂದು ಅಚ್ಚರಿ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಬಂಧನಿಗಳು ಗೆಳೆಯರೇ.